ಎಲ್ರಿಗೂ ನಮಸ್ಕಾರ. ವೇದಿಕ್ ರೋಡ್ಸ್ ಅಲ್ಲಿ ಅಧಿಕ ಮಾಸದಲ್ಲಿ ಮಾಡಬೇಕಾದ ಒಂದು ಆಚರಣೆ, ವಿಧಿ ವಿಧಾನ, ಜಪ, ವ್ರತ ಎಲ್ಲದರ ಬೃಹತ್ ಸಂಗ್ರಹವನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ದಿನದ ವಿಷಯ ಏನಪ್ಪ ಅಂದರೆ, ಅಧಿಕ ಮಾಸದಲ್ಲಿ ಜಪಿಸಬೇಕಾದ 33 ಮಂತ್ರಗಳು ಯಾವುದು ಅನ್ನೋದು ಈ ದಿನದ ವಿಷಯ ಆಗಿದೆ. ಅಧಿಕ ಮಾಸವನ್ನು ಶ್ರೀ ಪುರುಷೋತ್ತಮ ಮಾಸ ಅಂತ ಕೂಡ ಹೇಳಲಾಗುತ್ತೆ. ಆದ್ದರಿಂದ ಈ ಮಾಸದಲ್ಲಿ ಈ 33 ಮಂತ್ರಗಳನ್ನು 33 ದಿನಗಳ ಕಾಲ ಜಪಿಸ್ತಾ ಇದ್ದರೆ ಅತ್ಯಂತ ಒಳ್ಳೆಯದು ಅಂತ ಹೇಳಲಾಗುತ್ತೆ. ಆ 33 ಮಂತ್ರಗಳನ್ನು ಈಗ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಓಂ ಶ್ರೀ ವಿಷ್ಣವೇ ನಮಃ. ಓಂ ಶ್ರೀ ಜಿಷ್ಣವೇ ನಮಃ. ಓಂ ಶ್ರೀ ಮಹಾವಿಷ್ಣವೇ ನಮಃ. ಓಂ ಶ್ರೀ ಹರಯೇ ನಮಃ. ಓಂ ಶ್ರೀ ಕೃಷ್ಣಾಯ ನಮಃ. ಓಂ ಶ್ರೀ ಅಧೋಕ್ಷಜಾಯ ನಮಃ. ಓಂ ಶ್ರೀ ಕೇಶವಾಯ ನಮಃ. ಓಂ ಶ್ರೀ ಮಾಧವಾಯ ನಮಃ. ಓಂ ಶ್ರೀರಾಮಾಯ ನಮಃ. ಓಂ ಶ್ರೀ ಅಚ್ಯುತಾಯ ನಮಃ. ಓಂ ಶ್ರೀ ಪುರುಷೋತ್ತಮಾಯ ನಮಃ. ಓಂ ಶ್ರೀ ಗೋವಿಂದಾಯ ನಮಃ. ಓಂ ಶ್ರೀ ವಾಮನಾಯ ನಮಃ. ಓಂ ಶ್ರೀ ಶ್ರೀಧರಾಯ ನಮಃ. ಓಂ ಶ್ರೀ ಶ್ರೀಕಂಠಾಯ ನಮಃ. ಓಂ ಶ್ರೀ ವಿಶ್ವಸಾಕ್ಷಿಣೇ ನಮಃ. ಓಂ ಶ್ರೀ ನಾರಾಯಣಾಯ ನಮಃ. ಓಂ ಶ್ರೀ ಮಧುರಿಪವೇ ನಮಃ. ಓಂ ಶ್ರೀ ಅನಿರುದ್ಧಾಯ ನಮಃ. ಓಂ ಶ್ರೀ ತ್ರಿವಿಕ್ರಮಾಯ ನಮಃ. ಓಂ ಶ್ರೀ ವಾಸುದೇವಾಯ ನಮಃ. ಓಂ ಶ್ರೀ ಜಗದ್ಯೋನಯೇ ನಮಃ. ಓಂ ಶ್ರೀ ಶೇಷತಲ್ಪನಿವಾಸಿನೇ ನಮಃ. ಓಂ ಶ್ರೀ ಸಂಕರ್ಷಣಾಯ ನಮಃ. ಓಂ ಶ್ರೀ ಪ್ರದ್ಯುಮ್ನಾಯ ನಮಃ. ಓಂ ಶ್ರೀ ದೈತ್ಯಾರಯೇ ನಮಃ. ಓಂ ಶ್ರೀ ವಿಶ್ವತೋಮುಖಾಯ ನಮಃ. ಓಂ ಶ್ರೀ ಜನಾರ್ದನಾಯ ನಮಃ. ಓಂ ಶ್ರೀ ಧರಾಧರಾಯ ನಮಃ. ಓಂ ಶ್ರೀ ಗರುಡಧ್ವಜಾಯ ನಮಃ. ಓಂ ಶ್ರೀ ಹೃಷಿಕೇಶಾಯ ನಮಃ. ಓಂ ಶ್ರೀ ಪದ್ಮನಾಭಾಯ ನಮಃ. ಓಂ ಶ್ರೀ ಮಧುಸೂದನಾಯ ನಮಃ. ಈ 33 ಮಂತ್ರಗಳು ಹೇಳಿದ ನಂತರ ಕೆಳಗಿರುವ ಶ್ಲೋಕವನ್ನು ಕೂಡ ಹೇಳ್ಕೊಳ್ಳಿ. ಗೋವರ್ಧನಧರಂ ವಂದೇ ಗೋಪಾಲಂ ಗೋಪರೂಪಿಣಂ ಗೋಕುಲೋತ್ಸವಮೀಶಾನಂ ಗೋವಿಂದಂ ಗೋಪಿಕಾ ಪ್ರಿಯಂ. ಈ ರೀತಿ ಅಧಿಕ ಮಾಸದಲ್ಲಿ ಜಪಿಸಬೇಕಾದ 33 ಮಂತ್ರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಇದನ್ನು 33 ದಿನಗಳ ಕಾಲ ಜಪಿಸಿ, ಮತ್ತು ಮಧ್ಯದಲ್ಲಿ ಏನಾದರೂ ಹೇಳೋಕ್ಕಾಗದೆ ಅನಾನುಕೂಲ ಆದರೆ ಮುಂದಿನ ದಿನಗಳಲ್ಲಿ ದಿನಕ್ಕೆ 2 ಹೇಳಿ ಸರಿ ಮಾಡ್ಕೋಬಹುದು. ಅಂದರೆ ಇವತ್ತು ಹೇಳಲಿಕ್ಕೆ ಆಗಿಲ್ಲ ಅಂತಂದಾಗ ನಾಳೆ, ನಾಳೆದು ಮತ್ತು ಇವತ್ತಿಂದು ಸೇರಿಸಿ 2 ಹೇಳ್ಕೋಬೇಕು. ಈ ರೀತಿ ಸರಿದೂಗಿಸ್ಕೊಳ್ಳಿ. ಇದು ಅಧಿಕ ಮಾಸದಲ್ಲಿ ಜಪಿಸಬೇಕಾದ 33 ಮಂತ್ರಗಳ ವಿಷಯ. ಇನ್ನು ಹಲವಾರು ವಿಷಯಗಳ ಬಗ್ಗೆ ತಿಳಿಸೋದಿದೆ. ನೀವಿನ್ನು ವೇದಿಕ್ ರೂಟ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ಬರುತ್ತೆ, ಎಲ್ಲ ವಿಡಿಯೋಗಳು ನಿಮಗೆ ಸುಲಭವಾಗಿ ಸಿಗುತ್ತೆ. ಯಾಕೆಂದರೆ ವೇದಿಕ್ ರೂಟ್ಸಲ್ಲಿ ಎಲ್ಲ ರೀತಿಯ ಆಚಾರ ವಿಚಾರ, ಸಂಪ್ರದಾಯ, ವ್ರತಗಳು, ಎಲ್ಲ ಮಾಹಿತಿಗಳು ಸೇರಿ 2000 ಮೇಲೆ ವಿಡಿಯೋಗಳಿದೆ. ನಿಮಗೆ ಹುಡುಕ್ಲಿಕ್ಕೆ ಕಷ್ಟ ಆಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಾಗ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ವಿಡಿಯೋಗಳು ಬೇಗ ನಿಮಗೆ ಕೈಗೆ ಸಿಗುತ್ತೆ. ಯಾಕೆ ತಡ ಮಾಡ್ತಿದ್ದೀರಾ? ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.